ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8 ಇದೀಗ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಫೈನಲ್ ಅಲ್ಲಿ ಗೆದ್ದಿದ್ದು ಯಾರಪ್ಪ ಅಂದ್ರೆ ದಬಂಗ್ದಲ್ಲಿ ಕೆಸಿ ತಂಡ ಗೆದ್ದಿದೆ. ಇದೀಗ ಅವಾರ್ಡ್ ಸೆರೆಮನಿಗೆ ಹೋಗೋಣ. ಯಾರ್ಯಾರಿಗೆ ಏನೇನು ಅವಾರ್ಡ್ ಎಲ್ಲ ಸಿಕ್ತು, ಯಾರ್ಯಾರು ಎಷ್ಟು ಲಕ್ಷ ರೂಪಾಯಿ ಮಾಡಿದ್ರು ಅಂತ. ಪ್ರೊ ಕಬಡ್ಡಿ ಸೀಸನ್ 8 ನಮ್ಮ ತಂಡ ಸೂಪರ್ ಆದ ಪರ್ಫಾರ್ಮೆನ್ಸ್ ಕೊಟ್ಟು ಸೆಮಿಫೈನಲ್ಗೆ ಕ್ವಾಲಿಫೈ ಆಯಿತು. ಸೆಮಿಫೈನಲ್ ಅಲ್ಲಿ ದಬಂಗ್ದಲ್ಲಿ ತಂಡ ನಮ್ಮನ್ನು ಸೋಲಿಸ್ತು. ಇದೀಗ ಫೈನಲಲ್ಲೂ ಕೂಡ ಪಟ್ನಾ ಪೈರೇಟ್ಸ್ ತಂಡವನ್ನು ಸೋಲಿಸಿ ಇದೀಗ ಚಾಂಪಿಯನ್ಸ್ ಪಟ್ಟಕ್ಕೆ ಏರಿದೆ. ಪವನ್ ಕುಮಾರ್ ಶರಾವತ್ಗೆ ಏನು ಅವಾರ್ಡ್ ಸಿಕ್ತು, ಎಷ್ಟು ಲಕ್ಷ ರೂಪಾಯಿ ಸಿಕ್ತು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪವನ್ ಕುಮಾರ್ ಶರಾವತ್ ಅವ್ರದ್ದು. ಇದೀಗ ಅವಾರ್ಡ್ ಸೆರೆಮನಿ ನೋಡಿದ್ರೆ ನೋಡ್ಬೋದು, ವಿನ್ನಿಂಗ್ ಪ್ರೈಸು ಸ್ಟ್ಯಾಟ್ಸ್ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ರೈಡರ್ ಆಫ್ ದ ಸೀಸನ್ ಪವನ್ ಕುಮಾರ್ ಶರಾವತ್ ಅವರಿಗೆ ಸಿಕ್ತು ಅವಾರ್ಡು. 15 ಲಕ್ಷ ರೂಪಾಯಿ ಈ ಒಂದು ಅವಾರ್ಡ್ಗೆ ಸಿಕ್ಕಿದ್ದು, ಪ್ಲಸ್ ಒಂದು ಟ್ರೋಫಿ ಎಂದಿನಂತೆ ಇದ್ದೇ ಇರುತ್ತೆ. ಡಿಫೆಂಡರ್ ಆಫ್ ದ ಸೀಸನ್ ಗೊತ್ತಲ್ಲ ಯಾರ ಅಂತ ನಿಮಗೆ, ಚಿಯಾನೆ ಅವ್ರಿಗೆ ಸಿಕ್ಕಿದೆ ಪಟ್ನಾ ಪೈರೇಟ್ಸ್. 15 ಲಕ್ಷ ರೂಪಾಯಿ ಅವ್ರಿಗೆ ಎಂದಿನಂತೆ ಟ್ರೋಫಿ ಪ್ಲಸ್ ಕ್ಯಾಶ್ ಒಂದು ಪ್ರೈಸ್ ಸಿಗುತ್ತೆ. ಅದಾದಮೇಲೆ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಮೋಹಿತ್ ಗೊಯಾಟ್ ಪುಣೇರಿ ಪೈಟನ್ಸ್ ತಂಡಕ್ಕೆ ಹೋಗುತ್ತೆ. 8 ಲಕ್ಷ ರೂಪಾಯಿಗೆ ಮೋಹಿತ್ ಗೊಯಾಟ್ ಅವ್ರಿಗೆ ಸಿಗುತ್ತೆ ವೀಕ್ಷಕರೇ. ಅದಾದಮೇಲೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಸೀಸನ್ ನವೀನ್ ಕುಮಾರ್ ಅವ್ರಿಗೆ ಸಿಗುತ್ತೆ 20 ಲಕ್ಷ ರೂಪಾಯಿ. ಈ ಒಂದು ನಾನೊಂದು ಇಮ್ಯಾಜಿನ್ ಮಾಡ್ಕೊಂಡೇ ಇಲ್ಲ, ನವೀನ್ ಕುಮಾರ್ ಅವ್ರಿಗೆ ಸಿಗುತ್ತೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಸೀಸನ್ ಅಂತ. ಕೊಟ್ಟಿದ್ದು ಒಂದ್ ಕಡೆ ರೈಟು, ಮತ್ತೊಂದ್ ಕಡೆ ಚಿಯಾನೆ ಅವರು ಕೊಟ್ಟಿರ್ಬೋದಾಗಿತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು. ಆದ್ರೆ ನವೀನ್ ಕುಮಾರ್ ಅವರ ತಂಡ ಗೆದ್ದಿರೋದ್ರಿಂದ, ನವೀನ್ ಕುಮಾರೇ ಗೆಲ್ಸಿರೋದ್ರಿಂದ ಅವರಿಗೆ ಈ ಒಂದು ಅವಾರ್ಡ್ ಸಲ್ಲಲೇಬೇಕು. ಇದು ಅವಾರ್ಡ್ ಲಿಸ್ಟು 2022 ನಲ್ಲಿ. ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ತರ ಸಪೋರ್ಟ್ ಮಾಡಿ.